ಇವತ್ತು ನಾನು ತೋರಿಸ್ತಾ ಇರೋ ಕ್ವಿಕ್ ಆ್ಯಂಡ್ ಫ್ಲೇವರ್ಫುಲ್ ಬ್ರೇಕ್ಫಾಸ್ಟ್ ರೆಸಿಪಿ ಹುಣ್ಸೇನ್ ಚಿತ್ರಾನ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಇಲ್ಲಿ ಬಾಣಲಿ ತೊಗೊಂಡಿದ್ದೀನಿ, ಇದಕ್ಕೆ ನಾನು 2 ಸ್ಪೂನು ಜೀರಿಗೆ ಹಾಕ್ಕೊತ ಇದ್ದೀನಿ, ಮತ್ತು 1 8 ಮೆಣಸು ಹಾಕ್ಕೊಬೇಕು. ಇದನ್ನು ಹುರ್ಕೊಬೇಕು ನಾವು. ಸೊ ಇದು ಹುರಿದಾದ್ಮೇಲೆ ಲೈಟಾಗಿ ಕೆಂಪಗಾಗಿರುತ್ತೆ, ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು ಇವಾಗ ಆಗಿದೆ. ಸೊ ಅದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಅದೇ ಪಾಂಡ್ಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೀಜ ನಾನು ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ, ಅದಾದಮೇಲೆ ತೆಗೆದಿಟ್ಕೊಂಬಿಟ್ಟು ಆಮೇಲೆ ಗೊಜ್ಜು ಮಾಡ್ಕೊತೀನಿ. ಸೊ ಕಡಲೆಬೀಜ ಇವಾಗ ಕೆಂಪಗಾಗಿದೆ, ಇವಾಗ ಆಗಿದೆ. ಸೊ ತೆಗೆದಿಟ್ಕೊತಾ ಇದ್ದೀನಿ. ಇದೇ ಪಾಂಡ್ಲಿಗೆ ನಾನು ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು 1/2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡೆ, 1/2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡೆ. ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇಲ್ಲಿ 1 7 ಹೆಣ್ಣು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರದ್ದು ಹಾಕ್ಕೊಂಡೆ. ಬೆಳ್ಳುಳ್ಳಿನ 10-12 ತೊಗೊಬೋದು, 12 ಎಸಲು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ 2 ತೊಗೊಂಡಿದ್ದೀನಿ, ಹಚ್ಚಿಟ್ಕೊಂಡ್ರದ್ದು ಹಾಕ್ಕೊಂಡೆ. ಈರುಳ್ಳಿನ ಫ್ರೈ ಮಾಡ್ಕೊಬೇಕು ನಾವು. ಇವಾಗ ಉಪ್ಪು ಹಾಕ್ಕೊಂಡೆ, ಮತ್ತು 1 ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡೆ. ಸೊ ಈರುಳ್ಳಿ ಫ್ರೈ ಆಗಿ ಸಣ್ಣ ಆಗಬೇಕು ಸ್ವಲ್ಪ. ಇವಾಗ ನೀವು ನೋಡ್ಬೋದು ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಹುಣ್ಸೇಹಣ್ಣು ರಸ ಹಾಕ್ಕೊತ ಇದ್ದೀನಿ. ಇದಕ್ಕೆ ನಾನು ಇವಾಗ ಪೌಡ್ರ್ ಮಾಡ್ಕೊಂಡಿರೋದು ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡೆ. ಇವಾಗ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಈಗ ತೆಂಗಿನಕಾಯಿ ತುರಿ ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಸೊ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಸೊ ನೀವು ನೋಡ್ಬೋದು ಇವಾಗ ಹುಣ್ಸೇನ್ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ನಾನು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಹುಣ್ಸೇನ್ ಚಿತ್ರಾನ್ನ ವಿಂಟರ್ಗೆ ತುಂಬ ಒಳ್ಳೆಯದು, ಮತ್ತು ಇದು ಫ್ಲೇವರ್ಫುಲ್ ಆಗೂ ಇರುತ್ತೆ. ಇದರಲ್ಲಿ ನಾವು ಜೀರಿಗೆ ಮೆಣಸು ಹಾಕಿರೋದ್ರಿಂದ ಅದು ನೆಗಡಿ ಕೆಮ್ಮಿಗೆಲ್ಲ ಒಳ್ಳೆಯದು, ಮತ್ತು ಇದು ಜೀರಿಗೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಹುಣ್ಸೇನ್ ಚಿತ್ರಾನ್ನ ರೆಡಿ ಆಗಿದೆ, ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅವಾಗ ನಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.